ಅದು ಬೆಳಗಾವಿ ಆಗ್ಬೋದು ಚಿಕ್ಕೋಡಿ ಆಗ್ಬೋದು ನಾವು ಸ್ಪರ್ಧೆ ಮಾಡಲಿಕ್ಕೆ ಸಿದ್ಧನಿದ್ದೆ ಚಿಕ್ಕೋಡಿಯಾಗೂ ರೆಡಿ ಇದೆ ಎಲ್ಲಿ ಕೊಟ್ಟರು ಮಾಡ್ತೀವಿ ಅದು ಬೆಳಗಾವಿ ಆಗ್ಬೋದು ಚಿಕ್ಕೋಡಿ ಆಗ್ಬೋದು ನಾವು ಸ್ಪರ್ಧೆ ಮಾಡಲಿಕ್ಕೆ ಸಿದ್ಧನಿದ್ದೆ ಚಿಕ್ಕೋಡಿಯಾಗೂ ರೆಡಿ ಇದೆ ಎಲ್ಲಿ ಕೊಟ್ಟರು ಮಾಡ್ತೀವಿ ಬೆಳಗಾವಿ ಅಥವಾ ಚಿಕ್ಕೋಡಿಯಿಂದ ಲೋಕಸಭೆಗೆ ಸ್ಪರ್ಧಿಸುವ ಇಚ್ಛೆಯನ್ನು ಮಹಂತೇಶ ಕವಟಗಿಮಠ ವ್ಯಕ್ತಪಡಿಸಿದ್ದಾರೆ ಅವರು ಚಿಕ್ಕೋಡಿ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಪಕ್ಷ ಅವಕಾಶ ಮಾಡಿಕೊಟ್ಟಲ್ಲಿ ಬೆಳಗಾವಿ ಅಥವಾ ಚಿಕ್ಕೋಡಿಯಿಂದ ಸ್ಪರ್ಧಿಸುವುದಾಗಿ ಹೇಳಿದರು ಹಾಗೂ ಆಪರೇಷನ್ ಕೈ ಕುರಿತಾಗಿ ಮಾತನಾಡ್ತಾ ಯಾರೇ ಆಗಲಿ ಅಥವಾ ಯಾವುದೇ ಪಕ್ಷದವರಾಗಲಿ ತಮ್ಮ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗುವುದು ತಮ್ಮ ಹೆತ್ತ ತಾಯಿಗೆ ಮೋಸ ಮಾಡಿದ ಹಾಗೆ ಎಂದು ಹೇಳಿದರು ಹಾಗೂ ರಮೇಶ್ ಕತ್ತಿ ಕಾಂಗ್ರೆಸ್ ಸೇರುವುದನ್ನು ಅಲ್ಲಗೆಳೆದರು ಇಲ್ಲ ನಿನ್ನೆ ರಮೇಶ್ ಕತ್ತಿಯವರು ನಾವು ಒಂದೇ ವೇದಿಕೆ ಮುಖಾಂತರ ಬೆಳಗಾವಿ ಚಿಕ್ಕೋಡಿ ಜಿಲ್ಲೆ ಶಿರಗಾಂವದಲ್ಲಿ ಒಂದೇ ವೇದಿಕೆ ಮೇಲೆ ಆ ಥರದ ಯಾವುದೇ ವಿಚಾರಗಳನ್ನ ನಾನು ಮುಂದವರು ವ್ಯಕ್ತ ಮಾಡಿದ್ದೆ ಮಹಂತೇಶ್ ಕವಟಗಿಮಠ ಅವರು ಬೆಳಗಾವಿ ಲೋಕಸಭೆ ನಿಲ್ಲಬೇಕು ಅಂತ ಕೆಲವೊಂದಿಷ್ಟು ಅಭಿಮಾನಿಗಳು ಆಗ್ರಹ ಮಾಡ್ತಾರೆ ನಾನೇನು ಸನ್ಯಾಸಿ ಅಲ್ಲ ವಿಧಾನ ಪರಿಷತ್ ಸೋತು ಒಂದೂವರೆ ವರ್ಷ ಆಗಿದೆ ರಾಜಕಾರಣದಲ್ಲಿ ಜನರಿಗೆ ಸಹಾಯ ಮಾಡಬೇಕಾದ್ರೆ ಪೊಲಿಟಿಕಲ್ ಪವರ್ ರಾಜಕೀಯ ಅಧಿಕಾರ ಇದು ಅವಶ್ಯಕತೆ ಅದು ವೈಯಕ್ತಿಕ ನನಗಾಗಿ ಅಲ್ಲ ಜನರಿಗಾಗಿ ಪೊಲಿಟಿಕಲ್ ರಾಜಕೀಯ ಅಧಿಕಾರ ಇದ್ದರೆ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಬೋದು ಅನ್ನೋದು ನನ್ನ ಇಚ್ಛೆ ಪಕ್ಷ ಅಧಿಕಾರಕ್ಕೆ ಅವಕಾಶ ಕೊಟ್ಟರೆ ಅದು ಬೆಳಗಾವಿ ಆಗ್ಬೋದು ಚಿಕ್ಕೋಡಿ ಆಗ್ಬೋದು ನಾನು ಸ್ಪರ್ಧೆ ಮಾಡಲಿಕ್ಕೆ ಸಿದ್ಧನಿದ್ದೆ ಚಿಕ್ಕೋಡಿಯಾಗೂ ರೆಡಿ ಇದೆ ಎಲ್ಲಿ ಕೊಟ್ಟರು ಮಾಡ್ತೀವಿ ಯಾವ ಪಕ್ಷದಿಂದ ನಾವು ರಾಜಕೀಯವಾಗಿ ಅಧಿಕಾರವನ್ನು ಅನುಭವಿಸಿದ್ದೀವಿ ಅಧಿಕಾರದಿಂದ ನಿಮಗೇನೇನು ಲಾಭ ಆಗಬೇಕಾಗಿದೆ ಇದು ಈ ರೀತಿ ಮತ್ತೊಂದು ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಪಕ್ಷ ಬಿಟ್ಟು ಮತ್ತೆ ಹೋಗೋದಂದರೆ ತಾಯಿಗೆ ದ್ರೋಹ ಮಾಡಿದಂಗೆ ನನ್ನ ವೈಯಕ್ತಿಕ ಅನುಭವದಲ್ಲಿ ಇಲ್ಲಿಂದ ಯಾವ್ರು ಬಂದಿದ್ದು ಸರ್ ಯಾವಾಗ ನೋಡ್ರಿ ಯಾವಾಗಾದರೂ ಅದು ಆಗಿದ್ದ್ರ ಬಗ್ಗೆ ನಾನು ಒಂದೇ ಮಾತಿನಲ್ಲಿ ಹೇಳಿದೆ ಅದ್ರ ಬಗ್ಗೆ ನಾನು ಅವ್ರು ಮಾಡಿದ್ದು ಇವರು ಮಾಡಿದ್ದಂತ ವಿಶ್ಲೇಷಣೆ ಮಾಡೋದಿಲ್ಲ ಅದನ್ನು ಮತ್ತು ಅದನ್ನೇ ಮರವಳಿಕೆ ಮಾಡೋದಾದರೆ ನಾವು ಪ್ರಜಾಪ್ರಭುತ್ವ ಯಾವ ಕಡೆ ಸಾಕ್ತಾ ಇದೆ ಹಂಗಾದರೆ ನಾಳೆ ಇದನ್ನ ಮಾಡ್ಕೊತ ಹೋಗೋದ ಎಲ್ಲರೂ ನಾನು ಅವ್ರು ಮಾಡಿದ್ದು ಸರಿ ಇವ್ರು ಮಾಡಿದ್ದು ಸರಿ ಸರಿ ಅಂತ ನಾನು ವಿಶ್ಲೇಷಣೆ ಮಾಡೋದಿಲ್ಲ ಜನ ಒಮ್ಮೆ ರಾಜಕಾರಣದಲ್ಲಿ ನಾವು ಯಾವ ಪಕ್ಷದ ಜೊತೆಗೆ ಯಾರ ಜೊತೆಗೆ ನಾವು ಬದ್ಧತೆ ಅಂದಿದ್ದೀವಿ ಆ ಜನರಿಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನವನ್ನು ಹಿಡಿದುಕೊಂಡು ನಾವು ಮುಂದೆ ಹೋಗ್ಬೇಕಾದ್ರೆ ರಾಜಕಾರಣದಲ್ಲಿ ಕಾಲಚಕ್ರ ಅನ್ನೋದು ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ ಇದು ಕಾಲಚಕ್ರ ತಿರುಗ್ತಾ ಇರ್ತದೆ ಇವತ್ತು ನಮ್ಮಲ್ಲಿ ಅಧಿಕಾರ ಇಲ್ಲದೆ ಇರ್ಬೋದು ಜನ ಮತ್ತೊಮ್ಮೆ ಅಧಿಕಾರ ಕೊಡ್ಬೋದು ಆದರೆ ನಮ್ಮಲ್ಲಿರ್ತಕ್ಕಂಥ ನಿಲುವುಗಳು ಮತ್ತು ನಮ್ಮ ಧೋರಣೆಗಳು ಬದಲಾಗಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ